हाय गैस, वेलकम टू माय चैनल पद्माश्री हेल्पफुल। गैस नोड़ी नन वीवर्सु इवरु नम डायट प्लान तगोंडु डायट प्लान तगोंड्रष्टे एल्ला ऊटगळन्नु तिन्कोंडु एरडे तिंगळल्ली 12 केजियष्टु तूकन इळिस्कोंबिट्टिद्दारे। एल्लानु साध्य, एल्ला तिन्नोद्रिंद तूकनू इळिस्कोंबोदु, हागे हेल्ती आगिरो लाइफ्न लीड् माड्बोदु। बन्नि अवर एक्स्पीरियन्स्न केळ्कोंबरोण। हलो हलो, हाय हाय मैम। ಹೇಳಿ, ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ ಮ್ಯಾಮ್, ನೀವು ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. 2 ಮಂತ್ಸ್ ಕಂಪ್ಲೀಟ್ ಆಯ್ತಾ ನಿಮ್ದು ಪ್ಲಾನ್ ತಗೊಂಡು? 2 ಮಂತ್ಸ್ ಫೋರ್ಥ್ ಚಾರ್ಟ್ ಕಂಪ್ಲೀಟ್ ಆಯ್ತು ಇವತ್ತು. ಓಕೆ, ಎಷ್ಟು ವೇಟ್ ಇದೆ? ಕಂಪ್ಲೀಟ್ ಆಯ್ತು. ಓಕೆ, ಟೋಟಲಿ 12 ಕೆಜಿಸ್ ಲಾಸ್ ಆಗಿದೆ ಮ್ಯಾಮ್. 12 ಕೆಜಿಸ್ ಲಾಸ್ ಆಗಿದ್ಯಾ? ಆ ಮ್ಯಾಮ್, 12 ಕೆಜಿಸ್ ಅಂದ್ರೆ ಫಸ್ಟ್ ನಾನು 70 ಕೆಜಿಸ್ ಇದ್ದೆ, ಇವಾಗ 58 ಗೆ ಬಂದಿದ್ದೀನಿ. ವೆರಿ ಗುಡ್. ಹೇಗೆ ಅನಿಸ್ತಾ ಇದೆ ನಿಮ್ಗೆ 58 ಕೆಜಿಸ್ ಆಗಿರೋದು? ಅಯ್ಯೋ, ತುಂಬಾ ಖುಷಿ ಆಗ್ತಿದೆ ಮ್ಯಾಮ್. ನಾನ್ ಸ್ಟಾರ್ಟಿಂಗ್ ಆಗೋದಿಲ್ವೇನೋ ತುಂಬಾ ಡೌಟ್ ಅಲ್ಲಿ ಇತ್ತು ನನ್ಗೆ. ಆಮೇಲೆ ನಿಮ್ದು ಫುಲ್ ಎಲ್ಲಾ ವಿಡಿಯೋಸ್ ನೋಡ್ಬಿಟ್ಟು ಓಕೆ ಟ್ರೈ ಮಾಡದ ಅಂತ ಅನ್ನಿಸ್ತು. ಓಕೆ, ಟ್ರೈ ಮಾಡಿ. ಇವಾಗ ಏನನ್ನಿಸ್ತು? ಅನ್ಕೊಂಡೇ ಇರ್ಲಿಲ್ಲ ಅಲ್ಲ ಇಷ್ಟು ವೇಟ್ ರಿಡ್ಯೂಸಿಂಗ್ ಆಗತ್ತೆ ಅಂತ. ನೋ ಮ್ಯಾಮ್, ನಾನು ಅನ್ಕೊಂಡೇ ಇರ್ಲಿಲ್ಲ. ನಾನು ಸುಮ್ನೆ ಯೂಟ್ಯೂಬ್ ಅಲ್ಲೆಲ್ಲ ವೈಟ್ ಲಾಸ್ ಹೇಗ್ ಮಾಡೋದು ಅದು ಇದು ಸುಮ್ನೆ ಚೆಕ್ ಮಾಡ್ತಾ ಇದ್ದೆ. ಆಮೇಲೆ ಕಲರ್ಸ್ ಅದು ನೋಡ್ತಾ ಇದ್ದೆ. ಬಟ್ ಇದು ನನ್ಗೆ, ನಾನ್ ಏನೋ ನೋಡ್ತಿರ್ಬೇಕಾದ್ರೆ ಸ್ಟಾರ್ಟಿಂಗ್ ಒಂದ್ಸಲ ಸಿಕ್ತು. ಫುಲ್ ಆಲ್ಮೋಸ್ಟ್ 1-5-6 ವಿಡಿಯೋಸ್ ನೋಡ್ದೆ. ಆಮೇಲೆ ನಾನು ನಿಮ್ಗೆ ಮೆಸೇಜ್ ಮಾಡಿದೆ. ಆಮೇಲೆ ಕೇಳಿ ಪರವಾಗಿಲ್ಲ ತಗೋಬಹುದು ಅಂತ ಅನ್ನಿಸ್ತು. ನನ್ ಮನೇಲೂ ಕೇಳ್ದೆ. ಸ್ಟಾರ್ಟಿಂಗ್ ಪಪ್ಪ ಒಪ್ತಿರ್ಲಿಲ್ಲ ಯೂಟ್ಯೂಬ್ ಅಂದ್ರೆ, ನಮ್ಮ ಮಮ್ಮಿ ಸಪೋರ್ಟ್ ಮಾಡಿದ್ರು. ಎಷ್ಟು ವರ್ಷ ಇವಾಗ ನಿಮ್ಗೆ? ಎಷ್ಟು ವರ್ಷ ಇವಾಗ ನಿಮ್ಗೆ? ನನ್ಗೆ ಇವಾಗ 19 ಇಯರ್ಸ್ ಅಷ್ಟೇ. 19 ಇಯರ್ಸ್? 12 ಕೆಜಿ ವೇಟ್ ರಿಡ್ಯೂಸಿಂಗ್ ಮಾಡ್ಕೊಂಡಿದ್ದೀರಾ? ಹೌದು ಮ್ಯಾಮ್, 12 ಕೆಜಿ ಲಾಸ್ ಆಗಿದೆ. ಓಕೆ, ಡ್ರೆಸ್ಸಸ್ ಎಲ್ಲ ತುಂಬಾ ಇವಾಗ ಫಿಟ್ಟಿಂಗ್ ಎಲ್ಲ ಹಾಕ್ತಾ ಇದ್ಯಾ? ಹ್ಞೂ ಮ್ಯಾಮ್, ಎಲ್ಲ ಹಾಕ್ತಿದ್ದೆ. ಎಲ್ಲ ಕೇಳ್ತಾರೆ ಯಾಕೆ ಇಷ್ಟೊಂದು ಸಣ್ಣ ಆಗ್ಬಿಟ್ಟಿದ್ಯಾ, ಸಣ್ಣ ಆಗ್ಬೇಡ ಆಗ್ಬೇಡ ಚೆನ್ನಾಗಿರಲ್ಲ ಅಂತ. ಬಟ್ ಅವ್ರ ದಪ್ಪ ಆದ್ರೂ ದಪ್ಪ ಅಂತಾರೆ, ಸಣ್ಣ ಆದ್ರೂ ಸಣ್ಣ ಅಂತಾರೆ. ಅವ್ರ ಮಾತು ಕೇಳೋದಿಕ್ಕಾಗುತ್ತ ನಾವು? ವೆರಿ ಗುಡ್. ಓಕೆ, ಏನೆಲ್ಲ ಚೇಂಜಸ್ ಆಗಿದೆ ನಮ್ ಡಯಟ್ ಪ್ಲಾನ್ ಮಾಡ್ದಾಗ್ಲಿಂದ ಬಾಡಿಲಿ? ಬಾಡಿಲಿ ಅಂದ್ರೆ ಫಸ್ಟ್ ಫುಲ್ ಒಂಥರ ಭಾರ ಅಂತ ಅನ್ನಿಸ್ತಾ ಇತ್ತು. ಇವಾಗ ಏನು ಇಲ್ಲ, ಕನ್ನಡಿ ಮುಂದೆ ಸುಮ್ನೆ ಹಂಗೆ ನೋಡ್ತಾ ಇರ್ತೀನಿ, ಹೆಂಗ್ ಕಾಣಿಸ್ತಿದ್ದೀನಿ. ಫಸ್ಟ್ ಅಂತೂ ಒಂಥರ ದುಮ್ ದುಮ್ಮದ್ ಕಾಣ್ತಾ ಇದ್ದೆ. ಇವಾಗ ಸ್ಟ್ರಕ್ಚರ್ ಬಂದಿದೆ ಮೈನ್ ಆಗಿ. ನನ್ ಫ್ರೆಂಡ್ಸ್ ಎಲ್ಲ ಅದೇ ಹೇಳ್ತಿದ್ರು. ನನ್ ಫ್ರೆಂಡ್ ಒಬ್ಳು ಇದ್ದಾಳೆ, ಅವಳು ಸುಮ್ನೆ ಹಗ್ ಮಾಡಿದ್ರೆ, ಸುಮ್ನೆ ಹಿಂಗ್ ಮಾಡಿದ್ರೆ ಹೊಟ್ಟೆ ಎಲ್ಲ ದಪ್ಪ ದಪ್ಪ, ಕೈಯೆಲ್ಲ ತೋಳೆಲ್ಲ ದಪ್ಪ ದಪ್ಪ ಕಾಣ್ತಿತ್ತು. ಅವ್ಳು ಸುಮ್ನೆ ಪವಾಗ್ಲೂ ಅದೇ ಅಂತ ಇರ್ತಾಳೆ, ಕೈಯೆಲ್ಲ ಸಣ್ಣ ಆಗ್ಬಿಟ್ಟಿದ್ಯಾ, ಆಮೇಲೆ ಎಷ್ಟು ಸಣ್ಣ ಆಗಿದ್ಯಾ ಅಂದ್ರೆ ತುಂಬಾ ಆಗಿದ್ಯಾ ಅಂತ ಹೇಳ್ತಾ ಇದ್ಲು. ಆಮೇಲೆ ಒಂಥರ ಚೆನ್ನಾಗಿದೆ, ಎಲ್ಲ ಡ್ರೆಸ್ಸಸ್ ಹಾಕ್ಬೋದು. ನನ್ಗೆ ಮಾಡರ್ನ್ ಆಗಿರ್ಬೇಕಂತ ಇಷ್ಟ, ಬಟ್ ಮಾಡರ್ನ್ ಡ್ರೆಸ್ ಹಾಕಿದ್ರೆ ಒಂಥರ ಕಾಣ್ತಾ ಇದ್ದೀಯಲ್ಲ. ಇವಾಗ ಏನಿಲ್ಲ, ಆರಾಮಾಗಿ ಆಗ್ತೀನಿ. ಸ್ಕಿನ್ ಅಲ್ಲಿ ಚೇಂಜಸ್ ಹೇಗಾಗಿದೆ? ಹ್ಞೂ ಮ್ಯಾಮ್, ಸ್ಕಿನ್ ಅಲ್ಲಿ ಆಕ್ಚುಲಿ ನನ್ಗೆ ಮೈನ್ ಲಿಪ್ ಇದೆಯಲ್ಲ, ಲಿಪ್ ಫುಲ್ ಬ್ಲಾಕ್ ಆಗಿ ಒಣಗೋಗಿರೋ ತರ ಕಾಣಿಸ್ತಿತ್ತು. ಇವಾಗ ಲಿಪ್ ಎಲ್ಲ ಸ್ವಲ್ಪ ಪರವಾಗಿಲ್ಲ, ರೆಡ್ ಆಗಿ ಶೈನ್ ಅಂತರ ಪಿಂಕ್ ಕಲರ್ ಬಂದಿದೆ ಅಂದ್ರೆ ಪರವಾಗಿಲ್ಲ. ಮೊದ್ಲಿಗಿಂತ ಫಸ್ಟ್ ತುಂಬಾ ಒಣಗಿ ಬ್ಲಾಕ್ ತರ ಇರ್ತಿತ್ತು. ಅದೇ ನನ್ಗೆ ಆಕ್ಚುಲಿ ಮೈನ್ ಸ್ಕಿನ್ ಅಲ್ಲಿ ಹೇಳ್ಬೇಕಂದ್ರೆ. ಮಾಮೂಲಿ ಫೇಸ್ ಎಲ್ಲ ಮಾಮೂಲಿ ಪಿಂಪಲ್ಸ್ ಏನಿರ್ಲಿಲ್ಲ, ಬಟ್ ತುಂಬಾ ಸ್ಮೂತ್ ಆಗಿತ್ತು, ಸ್ಮೂತ್ ಆಗಿದೆ ಇವಾಗ. ಓಕೆ, ಶೈನಿಂಗ್ ಎಲ್ಲ ಬಂದಿದ್ಯಾ? ಕಲರ್ ಎಲ್ಲ ಗ್ಲೋ ಆಗಿದ್ಯಾ? ಹ್ಞೂ ಮ್ಯಾಮ್, ಕಲರ್ ಎಲ್ಲ ಬಂದಿದೆ. ಲಾಕ್ ಡೌನ್ ಅಲ್ಲಿ ಇದ್ದಂತೂ ಇನ್ನೂ ವೈಟ್ ಆಗ್ಬಿಟ್ಟಿದ್ದೆ, ಇವಾಗ ಸ್ವಲ್ಪ ಪರವಾಗಿಲ್ಲ ಬಿಸ್ಲಿಗೆ ಹೋಗಿ ಹೋಗಿ. ನಮ್ ಯೂಟ್ಯೂಬ್ ಫಾಲೋ ಮಾಡ್ತಾರಲ್ಲ ವಿವರ್ಸ್, ಅವ್ರಿಗೆ ಹೆಂಗ್ ಹೇಳಲಿಕ್ಕೆ ಇಷ್ಟ ಪಡ್ತೀಯಾ? ಏನಿಲ್ಲ ಮ್ಯಾಮ್, ಆರಾಮಾಗಿ ತಗೊಂಡ್ಬೋದು. ಅಂದ್ರೆ ನಾವ್ ಸುಮ್ನೆ ಹೊರಗಡೆ ಅದು ಮಾಡಿ ಇದು ಮಾಡಿ ಏನು ಡೈರೆಕ್ಷನ್ ಇಲ್ದೆ ಮತ್ತೆ ವೈಟ್ ಗೇನ್ ವೈಟ್ ಲಾಸ್ ಮಾಡೋಕ್ಕಿಂತ ನಿಮ್ದು ಡೈರೆಕ್ಷನ್ ತಗೊಂಡು ವೈಟ್ ಲಾಸ್ ಮಾಡೋದು ಆರಾಮ್. ಬಿಕಾಸ್ ನಾನ್ ಈ ಏಜ್ ಅಲ್ಲೇನೆ ನನ್ಗೆ ಒಂಥರ ಬೇಜಾರ್ ಆಗ್ಬಿಟ್ಟಿತ್ತು, ಏನು ಮಾಡಕ್ಕೂ ಮೂಡ್ ಬರ್ತಿರ್ಲಿಲ್ಲ. ಇನ್ನು ಇದ್ ಲಾಸ್ ಆದ್ಮೇಲೆ ಓಕೆ ಫೈನ್. ಆಮೇಲೆ ಇನ್ನೊಂದ್ ಏನ್ ಗೊತ್ತಾ ಮ್ಯಾಮ್, ನಮ್ಗೆ ಸ್ಟಾರ್ಟಿಂಗ್ ಏನ್ ಇದನ್ನ ಮಾಡ್ತೀವಿ ಅಂದ್ರೆ ಸರಿಯಾಗಿ ಛಲ ಇರ್ಲಿಲ್ಲ, ಅಂದ್ರೆ ಮಾಡೇ ಮಾಡ್ತೀವಿ ಅಂತ.
ನಾವ್ ಒಂದ್ ವೈಟ್ ಲಾಸ್ ಮಾಡಾದ್ಮೇಲೆ ನಮ್ಗೆ ಕಾನ್ಫಿಡೆಂಟ್ ಬಂದೈತೆ, ಅಯ್ಯೋ ಇದನ್ನೇ ಮಾಡಿದೀವಂತೆ ಇನ್ನೇನು ಮಾಡೋದ್ ಬೇಡವಾ ಅಂತ. ಸೊ ಆರಾಮಾಗಿ ತಗೊಂಡ್ಬೋದು ಮ್ಯಾಮ್, ಯಾರ್ ಬೇಕಾದ್ರೂ ತಗೋಬಹುದು. ನಾನು ಸುಮಾರ್ ಜನಕ್ಕೆ ಸಜೆಷನ್ ಮಾಡಿದ್ದೀನಿ. ಓಕೆ, ವೆರಿ ಗುಡ್. ಓಕೆ ಬಾಯ್. ಓಕೆ ಮ್ಯಾಮ್, ಬಾಯ್. ಮಂದ್ರಿ ಅಲ್ವಾ, ತೂಕ ಇಳಿಕೆ ಒಂದೇ ಅಲ್ಲ ಗೈಸ್, ನಮ್ಮ ಡಯಟ್ ಪ್ಲಾನ್ ಇಂದ ನೀವು ಹೆಲ್ತಿಯಾಗಿ ಎಲ್ಲ ಊಟಗಳನ್ನೂ ಯಾವುದು ಬಿಡದೆ ತಿನ್ಕೊಂಡು, ನೀವು ತಿನ್ನದೇ ಇರೋ ಊಟಗಳನ್ನೆಲ್ಲ ತಿನ್ಕೊಂಡು ತೂಕನ ಇಳಿಸ್ಕೊಬಹುದು. ಅದ್ರ ಜೊತೆ ನಿಮ್ಮ ಬಾಡಿ ಶೇಪ್ ಅಪ್ ಬರುತ್ತೆ, ಅಂದರೆ ಸಣ್ಣ ಆಗತ್ತೆ, ಮತ್ತು ಟೋನ್ ಆಗತ್ತೆ, ಶೇಪ್ ಬರುತ್ತೆ, ಕಲ್ಲರ್ ಕೂಡ ತುಂಬ ಗ್ಲೋ ಬರುತ್ತೆ. ನಿಮ್ಮ ಬಾಡಿಲಿರೋ ಆರ್ಗನ್ಸು 10 ಇಯರ್ಸ್ ಹೆಂಗಾಗಿ ಆಕ್ಟಿವ್ ಆಗತ್ತೆ. ಇವಾಗ ನಿಮಗೆ 30 ಇಯರ್ಸ್ ಆಗಿದೆ ಅಂದರೆ, ನೀವು 20 ಇಯರ್ಸಲ್ಲಿ ಯಾವ ರೀತಿ ನಿಮ್ಮ ಆರ್ಗನ್ಸ್ ಎಲ್ಲ ಕಾರ್ಯಚಟುವಟಿಕೆ ನಡೆಸ್ತಾ ಇತ್ತೋ ಅಷ್ಟು ಹೆಂಗಾಗತ್ತೆ, ಅಷ್ಟು ಚುರುಕಾಗತ್ತೆ. ಯಾಕಂದರೆ ಹೆಲ್ತಿ ವೇ ಫುಡ್ ಕೊಟ್ಟಿರೋದ್ರಿಂದ ಎಲ್ಲ ಆರ್ಗನ್ಸನ್ನು ಕಾರ್ಯಚಟುವಟಿಕೆಗಳು ಕರೆಕ್ಟಾಗಿ ಮಾಡುತ್ತೆ. ಹಾಗಾಗಿ ವೆಯ್ಟ್ ಲಾಸ್ ಆಗ್ತೀರಾ, ಹಾಗೆ ಹೆಲ್ತಿಯಾಗಿ ಕೂಡ ಇರ್ತೀರಾ. ನಿಮ್ಮ ಅಕ್ಕಪಕ್ಕ ಸುತ್ತಮುತ್ತಲು ಯಾರಾದರೂ ದಪ್ಪ ಇರಲಿ, ಈ ವಿಡಿಯೋಸ್ನ ಆದಷ್ಟು ಶೇರ್ ಮಾಡಿ. ಯಾಕಂದರೆ ಒಬ್ರು ನಮ್ಮಿಂದ ಒಬ್ರಿಗೆ ಸಹಾಯ ಸಿಗ್ತಾ ಇದೆ ಅಂದರೆ ಅದಕ್ಕಿಂತ ದೊಡ್ಡದು ಇನ್ನೇನು ಇರೋದಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಅವರು ಕೂಡ ಹ್ಯಾಪಿಯಾಗಿ ವೆಯ್ಟ್ ರಿಡ್ಯೂಸಿಂಗ್ ಮಾಡ್ಕೊಬೋದು. ನೀವು ಯಾರಾದರೂ ದಪ್ಪ ಇದ್ದರೆ ಖುಷಿ ಖುಷಿಯಾಗಿ ತಿನ್ಕೊಂಡು ವೆಯ್ಟ್ ಲಾಸ್ ಮಾಡ್ಕೊಳ್ಳಿ. ನಾನು ದಪ್ಪ ಇದ್ದೀನಲ್ಲ, ಅಯ್ಯೋ ಏನು ಮಾಡಿದ್ರು ಸಣ್ಣ ಆಗ್ತಾ ಇಲ್ಲಲ್ಲ, ಈ ಥರ ಫೀಲಿಂಗ್ ಮಾಡ್ಕೊಳ್ಳೋದನ್ನು ಆದಷ್ಟು ಬಿಟ್ಬಿಡಿ. ನಾನಿದ್ದೀನಿ ನಿಮ್ಮ ಜೊತೆ, ವೆಯ್ಟ್ ಲಾಸ್ ಆಗೋಕ್ಕೆ ಹೆಲ್ಪ್ ಮಾಡ್ತೀನಿ, ನೀವು ಈಸಿಲಿ ವೆಯ್ಟ್ ಲಾಸ್ ಮಾಡ್ಕೊಂಬಿಡ್ಬೋದು. ಗೈಸ್, ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗ್ತಿರ ಲೈಕ್ ಮಾಡಿ, ಹಾಗೆ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹೆಲ್ತಿ ವಿಡಿಯೋಸ್ಗಳನ್ನ ಎಂಜಾಯ್ ಮಾಡಬಹುದು. ಲವ್ ಯು ಆಲ್, ಬಾಯ್ ಗೈಸ್.